ಐಪಿಎಲ್ ಸೀಸನ್ ಅಂತ್ಯದಲ್ಲಿ ಆಸ್ಟ್ರೇಲಿಯಾ ತಂಡದ ಸ್ಫೋಟಕ ಬ್ಯಾಟ್ಸ್ಮನ್ ಆಗಿರುವಂತಹ ಡೇವಿಡ್ ವಾರ್ನರ್ ಆರ್ಸಿಬಿ ತಂಡಕ್ಕೆ ಬರುತ್ತಾರೆ ಎಂಬ ಕಾನ್ಫಿಡೆನ್ಸ್ ಆರ್ಸಿಬಿ ಅಭಿಮಾನಿಗಳಲ್ಲಿ. ಆದರೆ ಐಪಿಎಲ್ ಸೀಸನ್ ಅಂತ್ಯದಲ್ಲಿ ಆರ್ಸಿಬಿ ತಂಡಕ್ಕೆ ಡೇವಿಡ್ ವಾರ್ನರ್ ಯಾಕಾಗಿ ಬರಬೇಕಂತ ಆರ್ಸಿಬಿ ಅಭಿಮಾನಿಗಳು ಬಯಸುತ್ತಿದ್ದಾರೆ. ಇನ್ನು ಆರ್ಸಿಬಿ ಕೂಡ ಐಪಿಎಲ್ ಸೀಸನ್ ಅಂತ್ಯದಲ್ಲಿ ಸರಿಸುಮಾರು ಎಷ್ಟು ಕೋಟಿ ರೂಪಾಯಿಗಳನ್ನು ಕೊಟ್ಟು ಡೇವಿಡ್ ವಾರ್ನರ್ ಅವರನ್ನ ಐಪಿಎಲ್ ಸೀಸನ್ ಅಂತ್ಯದಲ್ಲಿ ಮೆಗಾ ಹರಾಜಿನಲ್ಲಿ ಖರೀದಿಸಬಹುದು ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಎಲ್ಲಾ ಸುದ್ದಿಗಳ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಆರ್ಸಿಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆ ಐಪಿಎಲ್ ಸೀಸನ್ ಅಂತ್ಯದಲ್ಲಿ ಮೆಗಾ ಹರಾಜಿನಲ್ಲಿ ಆರ್ಸಿಬಿ ಅವೆಲ್ಲ ಆಟಗಾರರನ್ನ ಖರೀದಿಸಬೇಕಂತ ನೀವು ಬಯಸುತ್ತೀರಿ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ. ಫೆಬ್ರವರಿ 12 ಮತ್ತು 13 ಬೆಂಗಳೂರಿನಲ್ಲಿ ಐಪಿಎಲ್ ಸೀಸನ್ ಅಂತ್ಯದಲ್ಲಿ ಮೆಗಾ ಹರಾಜು ಪ್ರಕ್ರಿಯೆ ನಡೆದಿದೆ. ಇನ್ನು ಐಪಿಎಲ್ ಸೀಸನ್ ಅಂತ್ಯದಲ್ಲಿ ಮೆಗಾ ಹರಾಜು ಪ್ರಕ್ರಿಯೆಗಿಂತ ಮುಂಚೆ ಆರ್ಸಿಬಿ ವಿರಾಟ್ ಕೊಹ್ಲಿ, ಗ್ಲೆನ್ ಮ್ಯಾಕ್ಸ್ವೆಲ್ ಮತ್ತು ಮೊಹಮ್ಮದ್ ಸಿರಾಜ್ ಅವರನ್ನ ರಿಟೈನ್ ಮಾಡಿಕೊಂಡಿದೆ. ಇನ್ನು ಐಪಿಎಲ್ ಸೀಸನ್ ಅಂತ್ಯದಲ್ಲಿ ಮೆಗಾ ಹರಾಜಿನಲ್ಲಿ ಆರ್ಸಿಬಿ ಬಳಿ 57 ಕೋಟಿ ರೂಪಾಯಿಗಳ ಪರ್ಸ್ ಬ್ಯಾಲೆನ್ಸ್ ಕೂಡ ಇದೆ. ಈ ಪರ್ಸ್ ಬ್ಯಾಲೆನ್ಸ್ ನಲ್ಲಿ ಆರ್ಸಿಬಿ ಎಲ್ಲ ಆಟಗಾರರನ್ನ ಐಪಿಎಲ್ ಸೀಸನ್ ಅಂತ್ಯದಲ್ಲಿ ಮೆಗಾ ಹರಾಜಿನಲ್ಲಿ ಖರೀದಿ ಮಾಡುತ್ತದೆ ಅಂತ ಕಾದು ನೋಡಬೇಕಾಗಿದೆ. ಇನ್ನು ಐಪಿಎಲ್ ಸೀಸನ್ ಅಂತ್ಯದಲ್ಲಿ ಮೆಗಾ ಹರಾಜಿನಲ್ಲಿ ಆರ್ಸಿಬಿ ಖಂಡಿತವಾಗಿಯೂ ಆಸ್ಟ್ರೇಲಿಯಾ ತಂಡದ ಸ್ಫೋಟಕ ಬ್ಯಾಟ್ಸ್ಮನ್ ಆಗಿರುವಂತಹ ಡೇವಿಡ್ ವಾರ್ನರ್ ಅವರನ್ನ ಖರೀದಿ ಮಾಡಿಯೇ ಮಾಡುತ್ತದೆ ಎಂಬ ಆತ್ಮವಿಶ್ವಾಸ ಆರ್ಸಿಬಿ ಅಭಿಮಾನಿಗಳಲ್ಲಿ ಇದೆ ಅಂತಲೇ ಹೇಳಬಹುದಾಗಿದೆ. ಯಾಕೆಂದ್ರೆ ಐಪಿಎಲ್ ಸೀಸನ್ ಅಂತ್ಯದಲ್ಲಿ ಆರ್ಸಿಬಿ ಒಬ್ಬ ಉತ್ತಮ ನಾಯಕನ ಹುಡುಕಾಟದಲ್ಲಿದೆ. ಐಪಿಎಲ್ ಸೀಸನ್ ಅಂತ್ಯದಲ್ಲಿ ಆರ್ಸಿಬಿ ತಂಡದ ನಾಯಕತ್ವದ ಜವಾಬ್ದಾರಿಯನ್ನ ತಾನು ಹೊರುವುದಿಲ್ಲ ಅಂತ ವಿರಾಟ್ ಕೊಹ್ಲಿ ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. ಹೀಗಾಗಿ ಆರ್ಸಿಬಿ ತಂಡದ ನಾಯಕತ್ವದ ಜವಾಬ್ದಾರಿಗೆ ಡೇವಿಡ್ ವಾರ್ನರ್ ಸರಿಯಾದ ವ್ಯಕ್ತಿ ಅಂತ ಬಹುತೇಕ ಆರ್ಸಿಬಿ ಅಭಿಮಾನಿಗಳ ಮನಸ್ಸಿನಲ್ಲಿ ಇರುವುದಂತೂ ಸತ್ಯ ಅಂತಲೇ ಹೇಳಬಹುದಾಗಿದೆ. ಡೇವಿಡ್ ವಾರ್ನರ್ ಸೀಸನ್ 9 ತಮ್ಮ ನಾಯಕತ್ವದ ಅಡಿಯಲ್ಲಿ ಸನ್ ರೈಸ್ ಹೈದರಾಬಾದ್ ತಂಡಕ್ಕೆ ಐಪಿಎಲ್ ಟ್ರೋಫಿಯನ್ನು ಗೆದ್ದುಕೊಟ್ಟಿದ್ದರು. ಹೀಗಾಗಿ ಐಪಿಎಲ್ ಸೀಸನ್ 15 ಆರ್ಸಿಬಿ ತಂಡದ ನಾಯಕತ್ವದ ಜವಾಬ್ದಾರಿನ ಡೇವಿಡ್ ವಾರ್ನರ್ ಹೊತ್ತರೆ. ಖಂಡಿತವಾಗಿಯೂ ಡೇವಿಡ್ ವಾರ್ನರ್ ಅವರ ನಾಯಕತ್ವದ ಅಡಿಯಲ್ಲಿ ಆರ್ಸಿಬಿ ಮೊದಲ ಬಾರಿಗೆ ಐಪಿಎಲ್ ಟ್ರೋಫಿಯನ್ನು ಗೆಲ್ಲಬಹುದು ಎಂಬ ನಿರೀಕ್ಷೆಯಲ್ಲಿ ಆರ್ಸಿಬಿ ಅಭಿಮಾನಿಗಳಿದ್ದಾರೆ ಅಂತಲೇ ಹೇಳಬಹುದಾಗಿದೆ. ಇನ್ನು ಐಪಿಎಲ್ ಸೀಸನ್ 15 ಮೆಗಾ ರಾಜಿನಲ್ಲಿ ಡೇವಿಡ್ ವಾರ್ನರ್ಗೆ ಬಹುದೊಡ್ಡ ಮಟ್ಟದಲ್ಲಿ ಡಿಮ್ಯಾಂಡ್ ಇದೆ ಅಂತಲೇ ಹೇಳಬಹುದಾಗಿದೆ. ಡೇವಿಡ್ ವಾರ್ನರ್ T20 ವರ್ಲ್ಡ್ ಕಪ್ ನಲ್ಲಿ ಒಂದು ಉತ್ತಮವಾದಂತಹ ಪ್ರದರ್ಶನವನ್ನು ತೋರಿದ್ದರು. ಇದರ ಜೊತೆಗೆ ಆಶಸ್ ನಲ್ಲೂ ಕೂಡ ಒಂದು ಭರ್ಜರಿ ಆದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನೇ ಡೇವಿಡ್ ವಾರ್ನರ್ ತೋರಿದ್ದಾರೆ. ಸದ್ಯ ಉತ್ತಮವಾದಂತಹ ಫಾರ್ಮ್ ನಲ್ಲಿ ಇರುವಂತಹ ಡೇವಿಡ್ ವಾರ್ನರ್ ಐಪಿಎಲ್ ಸೀಸನ್ 15 ಮೆಗಾ ರಾಜಿನಲ್ಲಿ ಕನಿಷ್ಠ ಪಕ್ಷ 12 ಕೋಟಿಗಿಂತ ಹೆಚ್ಚಿನ ಮೊತ್ತಕ್ಕೆ ಹರಾಜಾಗುವ ಎಲ್ಲಾ ಸಾಧ್ಯತೆಯೂ ಇದೆ ಅಂತಲೇ ಹೇಳಲಾಗುತ್ತಿದೆ. ಹೀಗಾಗಿ ಆರ್ಸಿಬಿ ಕೂಡ ಡೇವಿಡ್ ವಾರ್ನರ್ಗೆ 12-14 ಕೋಟಿ ರೂಪಾಯಿಗಳನ್ನ ಕೊಟ್ಟಾದರೂ ಸರಿ ಐಪಿಎಲ್ ಸೀಸನ್ 15 ಮೆಗಾ ರಾಜಿನಲ್ಲಿ ಡೇವಿಡ್ ವಾರ್ನರ್ ಅನ್ನು ಖರೀದಿಸುವತ್ತ ಆರ್ಸಿಬಿ ಆಸಕ್ತಿಯನ್ನು ವಹಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗುತ್ತಿದೆ. ಇನ್ನು ಐಪಿಎಲ್ ಸೀಸನ್ 15 ಮೆಗಾ ರಾಜಿನಲ್ಲಿ ಆರ್ಸಿಬಿ ಡೇವಿಡ್ ವಾರ್ನರ್ ಅವರನ್ನು ಖರೀದಿಸಬೇಕಂತ ನೀವು ಬಯಸುತ್ತೀರೋ ಅಥವಾ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆಯೇ ಇದುವರೆಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಕೂಡ ಆಗಿ. ಥ್ಯಾಂಕ್ ಯು.